ಬುಜ್ಜಿ ಬಾಬು ಬಂದ ತಕ್ಷಣ ಅಲ್ಲಿ ವಿಜುವಲ್ಸ್ ಥಿಯೇಟ್ರಲ್ಲಿ, ಸೊ ತೆಲುಗು ತುಂಬ ಚೆನ್ನಾಗಿ ಮಾತಾಡಿದ್ದೀರಾ, ಡಬ್ಬಿಂಗ್ ಮಾಡಿದ್ದೀರಾ, ಕಲ್ತು ಮಾಡಿದ್ದ ಅದರ್ವೈಸ್ ಮುಂಚೆನೆ ಬರ್ತಾ ಇತ್ತ ಹೇಗೆ? ಇಲ್ಲ, ನಾನು ಸಿನಿಮಾಗಳು ನೋಡ್ತಿದ್ದೆ, ತೆಲುಗು ಸಿನಿಮಾಗಳು ಡೆಫಿನೆಟ್ಲಿ ನನಗೆ ಇಷ್ಟ, ನೋಡ್ತಿದ್ದೆ ಎಲ್ಲ ಸಿನಿಮಾಗಳು ನೋಡ್ತೀವಲ್ಲ, ಹಂಗೆ ತೆಲುಗು ಸ್ವಲ್ಪ ಜಾಸ್ತಿ ನೋಡಿದ್ದೆ ಬಿಕಾಸ್ ಆಫ್ ಈಸಿ ಅರ್ಥ ಆಗುತ್ತೆ ಅಂತ. ಆಮೇಲೆ ನನಗೆ ಒಂದು ಸಿನಿಮಾದಲ್ಲಿ ತೆಲುಗುನವ್ರು ಯಾರೋ ಪರಿಚಯ ಆದರು, ಅವ್ರ ಹತ್ರ ಜಾಸ್ತಿ ಮಾತಾಡೋಕೆ ಶುರು ಮಾಡಿದೆ. ಮಾತಾಡ್ತಾ ಅದು ಕೋಇನ್ಸಿಡೆನ್ಷಿಯಲಿ ಆ ಟೈಮಲ್ಲೇ ಈ ಆಫರ್ ಬಂದಿದ್ದು, ತೆಲುಗು ಆಫರ್ ಬಂದ ತಕ್ಷಣ ಏನಾಯಿತು, ಓ ಇದು ನಿಂಗೆ ಸಿಂಕ್ ಆಯ್ತಲ್ಲ ಅಂತ ಅವ್ರ ಹತ್ರ ಜಾಸ್ತಿ ಮಾತಾಡೋಕೆ ಶುರು ಮಾಡಿದೆ. ಪರ್ ಡೇ 1 hour ಅವ್ರ ಹತ್ರ ಮಾತಾಡ್ತಿದ್ದೆ ಫೋನಲ್ಲಿ ತೆಲುಗಲ್ಲಿ, ಅದು ಮೋಸ್ಟ್ಲಿ ಜಾಸ್ತಿ ಈಸಿ ಆಗಿದೆ ನನಗೆ. ಪ್ರಿಪ್ರೇಷನ್ ಅಂದರೆ ಇಷ್ಟೇ, ಅದು ಅದನ್ನು ಆ ಪಾತ್ರಕ್ಕೆ ಏನು ಬೇಕದು ಮಾಡಿಕೊಂಡೆ, ಅಲ್ಲಿ ಅವನು ಯಾವಾಗಲೂ ಹಿಂಗೆ ಇಟ್ಕೊಂಡಿರ್ತಾನಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡೆ, ಅದು ಬಂತು. ಪ್ರಶಾಂತ್ ಸರ್ ಇಷ್ಟಪಟ್ಟದನ್ನ ಇದು ಮಾಡಿ ಚೆನ್ನಾಗಿದೆ ಅಂತೇಳಿ ಅದನ್ನು ಕಂಟಿನ್ಯೂ ಮಾಡಿಕೊಂಡೆ. ತೆಲುಗಲ್ಲಿ ಮಾತಾಡ್ತಿದ್ದು ಈಸಿ ಆಯಿತು, ಡೈಲಾಗ್ಸ್ ಮುಂಚೆನೇ ಕೊಡ್ತಿದ್ರಲ್ಲ, ಅಂದರೆ ಮುಂಚೆ ಅಂದರೆ ಒಂದು 1/2 hour ಮುಂಚೆ ಕೊಡೋರು. ಸೊ ಏನೋ ಒಟ್ಟಲ್ಲಿ ಮೇಡಮ್, ಭಗವಂತ ನನಗೆ ಆ ಶಕ್ತಿ ಅಂತ ಕೊಟ್ಟಿದ್ದಾನೆ, ಲೈಕ್ ಅದನ್ನು ತೊಗೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತೊಗೊಂಡು ವಾಪಸ್ ಡೆಲಿವರ್ ಮಾಡೋದಷ್ಟು ತಾಕತ್ತು ಕೊಟ್ಟಿದ್ದಾನೆ. ಸೊ ಅದಕ್ಕೆ ಇವೆಲ್ಲ ಆಗ್ತಾ ಇದೆ ಮೇಡಮ್. ಪೃಥ್ವಿರಾಜ್ ಅವರು ಅಮೇಝಿಂಗ್ ಆ್ಯಕ್ಟರ್, ಸೊ ಅವ್ರ ತಮ್ಮ ಆಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ, ಜೊತೆಗೆ ಪ್ರಭಾಸ್ ಅವರು, ಸೊ ಅವರಿಬ್ಬರು ಜೊತೆ ವರ್ಕ್ ಮಾಡಿದ್ದ ಅನುಭವ ಹೇಗಿತ್ತು, ಜೊತೆಗೆ ನಿಮಗೆ ಸಿಕ್ತಿರುವಂಥ ಅಪ್ಲಾಸು ಹಾಗೆ ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಿ ಅಂತ? ಇಲ್ಲ, ಅದೇ ಈಗ ಕೆಲಸ ಯಾವಾಗ್ಲೂ ಮಾತಾಡಬೇಕು, ನಾವು ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಕೆಲಸ ಮಾತಾಡಬೇಕು ಅಂತ. ಇಲ್ಲ, ಅದಾಗಿದೆ ಅನಿಸ್ತಿದೆ ನನಗೆ, ಬಿಕಾಸ್ ರತ್ನ ಪ್ರಪಂಚ ನೋಡಿ ಅವ್ರು ಕೊಟ್ಟಿದ್ದಲ್ವಾ ಕೆಲಸ ಅಲ್ಲಿ. ಮತ್ತೆ ಈಗ ಅಲ್ಲೇನು ಪ್ರಶಾಂತ್ ಸರ್ ಹೇಳಿದ್ದನ್ನು ನಾನು ಎಷ್ಟು ಗ್ರಹಿಸ್ಕೊಂಡೋ ಗೊತ್ತಿಲ್ಲ, ಅಷ್ಟನ್ನು ತೊಗೊಂಡು ವಾಪಸ್ ಕೊಟ್ಟಾಗ ಪ್ರಶಾಂತ್ ಸರ್ಗೆ ಇಷ್ಟ ಆಗಿತ್ತು, ಅವತ್ತು ಅವ್ರಿಗೆ ಇಷ್ಟ ಆಗಿತ್ತು, ಇವತ್ತು ಜನಕ್ಕೆ ಇಷ್ಟ ಆಗ್ತಿದೆ ಅಷ್ಟೇ, ನನ್ನ ಕೆಲಸ ಅಷ್ಟೇ ಬೇಕಾಗಿದ್ದು. ಇಲ್ಲಿ ಆ ಪೃಥ್ವಿ ಸರ್ರು, ಪ್ರಭಾಸ್ ಸರ್ರು ಅವ್ರುಗಳು ನೋಡಿದ್ರೆ ಅಷ್ಟು ದೈತ್ಯವಾಗಿ ಇದ್ದಾರೆ, ಅವರೆಲ್ಲ ಮುಂದೊಟ್ಟೋಗಿದ್ದಾರೆ ಲೈಫಲ್ಲಿ. ಬಟ್ ನನಗೇನೋ ಮೋಸ್ಟ್ಲಿ ಸೆಟ್ಟಲ್ಲಿ ನಿಂತ್ಕೊಂಡಾಗ ಅಥವಾ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಅದು ಮ್ಯಾಟ್ರ್ ಆಗ್ತಿರಲ್ಲ, ಅವ್ರು ಎಷ್ಟು ದೊಡ್ಡವರು, ಅವ್ರು ಏನು ಗೊತ್ತಾಗ್ತಿರಲ್ಲ, ನಾವು ಕ್ಯಾರೆಕ್ಟ್ರು, ನಾನು ಅವ್ನ ಕ್ಯಾರೆಕ್ಟ್ರು. ಅದನ್ನು ಮಾಡುವಾಗ ಡೈರೆಕ್ಟ್ರು ಕಟ್ ಹೇಳಿದ ತಕ್ಷಣ ಅವ್ರು ಅದರಲ್ಲಿ ಒಂದು ಇದೆಯಲ್ಲ, ಆ ಕಣ್ಣಲ್ಲಿ ಒಂದು ಜೋಶ್ ಇರುತ್ತಲ್ಲ, ಅಲ್ಲಿ ಗೊತ್ತಾಗುತ್ತೆ ನನಗೆ ಸರಿ ಇದೆ ಎಲ್ಲವೂ ಅಂತ, ಅಷ್ಟು ಮಾತ್ರ ಕಾಣುತ್ತೆ. ಕಟ್ ಹೇಳಿದ ತಕ್ಷಣ ಪ್ರಶಾಂತ್ ಸರ್, ಸಾರಿ ಪ್ರಭಾಸ್ ಸರ್, ಪೃಥ್ವಿ ಸರ್ ಅವ್ರುಗಳು, ಅವ್ರ ಸ್ಟಾರ್ಗಿರಿ, ಅವೆಲ್ಲೂ ಏನೂ ಗೊತ್ತಾಗದಂಗೆ ಅವ್ರು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು, ಅಂದರೆ ಅಕ್ಕಪಕ್ಕ ಕೂತ್ಕೊಂಡು ಮಾತಾಡ್ತಿದ್ದು, ಅವ್ರ ಹತ್ರ ನಾಲೆಡ್ಜ್ಗಳನ್ನ ನಾನು ತುಂಬ ತೊಗೊಂಡಿದ್ದೀನಿ. ಪೃಥ್ವಿರಾಜ್ ಸರ್ ಅಂತೂ ಟೆಕ್ನಿಕಲಿ ಈ ಸಿನಿಮಾ ಅನ್ನೋ ವಿಷಯದಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಎಲ್ಲ ಗೊತ್ತು ಅವ್ರಿಗೆ ಆಲ್ಮೋಸ್ಟ್, ಈ ಅವರು ಡೈರೆಕ್ಟ್ ಆಗಿರೋದ್ರಿಂದ ಅದು ತುಂಬ ನಾಲೆಡ್ಜ್ ನನಗೆ ಯಾವಾಗಲೂ. ಪ್ರಭಾಸರು ಅಷ್ಟೇ, ಅವರ ಒಳ್ಳೆತನ, ಸಿಂಪ್ಲಿಸಿಟಿ, ಮತ್ತು ಫ್ಯಾನ್ಸ್ಗಳನ್ನ ಹ್ಯಾಂಡಲ್ ಮಾಡೋ ರೀತಿ, ಯಾರಿಗೂ ಬೇಜಾರು ಮಾಡ್ಕೊಳ್ದಂಗೆ. ಆಮೇಲೆ ನಮ್ಮ ಕೋ ಆ್ಯಕ್ಟರ್ಗಳನ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ಬಿಕಾಸ್ ಅವರು ಒಂದು ಟೈಮಲ್ಲಿ ನಾವು ಶಾರ್ಟ್ ಮುಗಿದ ತಕ್ಷಣ ಚೇರ್ಗಳು ದೂರ ಇರ್ತಿತ್ತು, ಇನ್ನೇನು ಇನ್ನು 5 ನಿಮಿಷ ಬಿಟ್ಕೊಂಡು ಶಾರ್ಟ್ ಇರ್ತಿತ್ತು, ನಾವು ನಿಂತೇ ಇರ್ತಿದ್ವಿ, ಪರವಾಗಿಲ್ಲ ಅಂತಂದರೆ ಒಂದು 2 ಸಲ ಹಂಗೆ ಆಗಿತ್ತು ಅಷ್ಟೇ. ಪ್ರಭಾಸ ಟಕ್ ಅಂತ ಯೋಚನೆ ಮಾಡಿ ನನಗೆ ಚೇರ್ ಹಾಕಕ್ಕೆ ಮುಂಚೆ ಎಲ್ರಿಗೂ ಚೇರ್ ಹಾಕಬೇಕು ಅಂತ ಅವ್ರು ಯಾರೋ ಕರೆದು ಹೇಳ್ತಿದ್ರು. ಸೊ ಅದು ಅವ್ರು ಕೇರ್ ತೊಗೊಳ್ಳೋ ರೀತಿ, ಆ್ಯಂಡ್ ಅವ್ರ ಊಟ, ಅವ್ರ ಮನೆಯಿಂದ ಊಟ ತರಿಸಿದ್ರು, ಅದು ತುಂಬ ಚೆನ್ನಾಗಿತ್ತು. ಅಂದರೆ ಅವರು ಆ ಡಾರ್ಲಿಂಗ್ ಅಂತಾರಲ್ಲ, ಓ ಇದಕ್ಕೆ ಅವ್ರನ್ನ ಡಾರ್ಲಿಂಗ್ ಅಂತಾರೆ ಅಂತ. ಸೊ ಎಲ್ಲರೂ ಅಲ್ಲಿ ಅಂದರೆ ಕೆಲಸ ನಂಬ್ತಾರೆ, ಕೆಲಸಕ್ಕೆ ಮಾತ್ರ ಮರ್ಯಾದೆ ಕೊಡ್ತಾರೆ ಅಲ್ಲಿ, ಅಂಥ ಕಡೆ ಕೆಲಸ ಮಾಡೋದು ಈಸಿ ಆಗುತ್ತೆ ನಮಗೆ.